ಚುನಾವಣೆ ಹತ್ತಿರ ಬರ್ತಾ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಸಾಕಷ್ಟು ವರ್ಷಗಳಿಂದ ಜನಾರ್ದನ ರೆಡ್ಡಿಯವರು ರಾಜಕೀಯದಲ್ಲಿ ಇಲ್ಲ, ದೂರ ಸರಿದಿದ್ರು. ಆದರೆ ಈಗ ಮತ್ತೆ ರಾಜಕೀಯದಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ. ಇವತ್ತು ಅಧಿಕೃತವಾಗಿ ತನ್ನ ಹೊಸ ಪಾರ್ಟಿಯ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಇಷ್ಟು ದಿನ ಅವರು ಬಿಜೆಪಿಯಲ್ಲೇ ಇದ್ದಾರೆ ಅಂತ ಅಂದ್ಕೊಂಡಿದ್ರು, ಬಿಜೆಪಿಯಿಂದ ಹೊರಗಿದ್ದಾರೆ, ಬಿಜೆಪಿಯಲ್ಲೇ ಇದ್ದಾರೆ, ಇವೆಲ್ಲವೂ ಕೂಡ ಒಂದು ಗೊಂದಲ ಇತ್ತು. ಅದಕ್ಕೂ ಕೂಡ ಇವತ್ತು ಪುಲಿಸ್ ಸ್ಟಾಪ್ ಹಾಕಿದ್ದಾರೆ. ಬಿಜೆಪಿಯಿಂದ ಅವರು ಅಧಿಕೃತವಾಗಿ ಹೊರಗಡೆ ಬಂದು ತನ್ನ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಬಾರಿ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಬಾರಿ ಸ್ಪರ್ಧೆಯನ್ನು ಮಾಡುತ್ತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಇವತ್ತು ಕ್ರಿಸ್ಮಸ್, ಹಾಗೆ ಭಾನುವಾರ ಕೂಡ. ಈ ಭಾನುವಾರದಂದು 25ನೇ ತಾರೀಕು, ಕ್ರಿಸ್ಮಸ್ ದಿನನೇ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಹೊಸ ಪಾರ್ಟಿ ಕಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಘೋಷಣೆಯನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕರ ಮೇಲೆ ಗರಂ ಆದರು. ಬಿಎಸ್ವೈ ಮತ್ತೆ ರಾಮುಲು ಬಿಟ್ಟು ಉಳಿದವರ ಮೇಲೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ನನ್ನ ಪಕ್ಷದವರೇ ನನ್ನನ್ನ ಬಲೆ ಹಾಕಿ ಕೆಡವಿದ್ರು ಅಂತ ಹೇಳಿದ್ದಾರೆ. ನನ್ನ ಪಕ್ಷದವರೇ, ನಾನು ನಂಬಿಕೊಂಡಂತವರೇ ನನ್ನನ್ನು ಬಲೆ ಹಾಕಿ ಕೆಡವಿದ್ರು. ಷಡ್ಯಂತ್ರ ನನಗೆ ಗೊತ್ತಾಗಿದೆ, ನನ್ನ ಶಕ್ತಿಯನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇಡೀ ರಾಜ್ಯ ಸುತ್ತಾಡಿ ಹೊಸ ಪಕ್ಷವನ್ನು ಕಟ್ಟುತ್ತೀನಿ ಅಂತ ಹೇಳಿದ್ದಾರೆ. ಇಡೀ ರಾಜ್ಯವನ್ನು ಸುತ್ತಾಡಿ ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಬೆಂಗಳೂರಿನಲ್ಲಿ ಜನಾರ್ದನ ರೆಡ್ಡಿ ಘೋಷಣೆಯನ್ನು ಮಾಡಿದ್ದಾರೆ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಈ ಮೂಲಕವಾಗಿ. ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂದೇ ಆಗಿರುವಂಥ ಒಂದು ಯೋಚನೆಗಳೊಂದಿಗೆ, ಅಂದಿನ ಬಸವಣ್ಣನವರ ಯೋಚನೆಗಳೊಂದಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ, ಮತಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ, ರಾಜಕೀಯ ಮಾಡಿ ಅದರ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅಣ್ಣ ಬಸವಣ್ಣನ ಒಂದು ಮಾರ್ಗದಲ್ಲಿ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಇವತ್ತು ನಾನು ಬರುವಂಥ ದಿವಸಗಳಲ್ಲಿ ನಾನು ಇಡುವಂಥ ಒಂದು ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ಕೂಡ ನಾನು ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ಇವತ್ತು ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂದೇ ಆಗಿರುವಂಥ ಒಂದು ಯೋಚನೆಗಳೊಂದಿಗೆ, ಅಂದಿನ ಬಸವಣ್ಣನವರ ಯೋಚನೆಗಳೊಂದಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ, ಮತಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ, ರಾಜಕೀಯ ಮಾಡಿ ಅದರ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ
ಅಣ್ಣ ಬಸವಣ್ಣನ ಒಂದು ಮಾರ್ಗದಲ್ಲಿ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಇವತ್ತು ನಾನು ಬರುವಂತ ದಿವಸಗಳಲ್ಲಿ ನಾನು ಇಡುವಂತ ಒಂದು ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ಕೂಡ ನಾನು ಬರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ಇವತ್ತು ನಾನು ಹೇಳ್ತಾ ಇದ್ದೇನೆ।